ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಕುತೂಹಲ ಮೂಡಿಸಿದೆ ಮಾಜಿ ಪ್ರಧಾನಮಂತ್ರಿ ಜೆಡಿಎಸ್ನ ವರಿಷ್ಠರಾದ ಎಚ್ ಡಿ ದೇವೇಗೌಡರ ಭೇಟಿ. ಕೆಕೆ ಗೆಸ್ಟ್ ಹೌಸ್ಗೆ ಆಗಮಿಸಿ 10 ನಿಮಿಷದಲ್ಲೇ ವಾಪಸ್ ಹಿಂದಿರುಗಿದ್ರು ಮಾನ್ಯ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರು. ಇದೀಗ ಬರ್ತಾ ಇದೆ ಏನಾಗಿದೆ ನೋಡೋಣ. ಬ್ರೇಕಿಂಗ್ ನ್ಯೂಸ್. ಕುತೂಹಲ ಮೂಡಿಸ್ತಾ ಇದೆ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಜೆಡಿಎಸ್ನ ವರಿಷ್ಠರಾದ ಎಚ್ ಡಿ ದೇವೇಗೌಡರು. 10 ನಿಮಿಷ ಅವರು ಕೆ ಕೆ ಗೆಸ್ಟ್ ಹೌಸ್ಗೆ ಬಂದಿದ್ದು, ಅಲ್ಲಿ ಬಂದು ಏನು ಮಾಡಿದ್ರು ಅಂದರೆ ಡ್ಯಾನಿಶ್ ಅಲಿ ಅವರನ್ನ ಭೇಟಿ ಮಾಡಿದ್ರು. ಅದಾದಮೇಲೆ ವಾಪಸ್ ಹೊರಟರು. ಗೆಸ್ಟ್ ಹೌಸ್ನಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದರು, ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಇದ್ದರು. ಅವರನ್ನ ಭೇಟಿ ಆಗಿಲ್ಲ, ಅವ್ರು ಭೇಟಿ ಆಗಿರೋದು ಡ್ಯಾನಿಶ್ ಅಲಿ ಅವರು ಮಾತ್ರ. 10 ನಿಮಿಷದ ಅವರ ಮಾತುಕತೆ, ತದನಂತರ ಹಿಂದಿರುಗಿದ್ದಾರೆ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರು. ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನನ್ನ ಸಹೋದ್ಯೋಗಿ ಸುಕೇಶ್ ಪೊಲಿಟಿಕಲ್ ಬ್ಯೂರೋಯಿಂದ ಸೀನಿಯರ್ ಕರೆಸ್ಪಾಂಡೆಂಟ್ ಕೆ ಕೆ ಗೆಸ್ಟ್ ಹೌಸ್ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಸುಕೇಶ್. ಮೊದಲಿಗೆ ದೇವೇಗೌಡರ ಭೇಟಿ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ದೇವೇಗೌಡರು ತುಂಬ ಕ್ಲಿಯರ್ ಆಗಿದ್ದಾರೆ ಅಂತ ಅನಿಸುತ್ತೆ. ಅವರಾಗಲೇ ಮಾತುಗಳಲ್ಲೂ ಹೇಳ್ತಿದ್ರು ದೆಹಲಿಯಲ್ಲಿ ಮೊನ್ನೆ ಮಾತಾಡಬೇಕಾದ್ರೆ, ಕಾಂಗ್ರೆಸ್ ಮತ್ತು ನಮ್ಮ ನಡುವೆ ಮಾತಾಗಿದೆ, ಅದು ಸಿದ್ದರಾಮಯ್ಯನವ್ರ ಮೂಲಕನೋ ಇನ್ಯಾವುದೋ ಲೀಡರ್ ಮೂಲಕನೋ ಅಲ್ಲ, ಹಾಗಾಗಿ ಅವ್ರ ಮಾತಿಗೆ ರಿಯಾಕ್ಷನ್ ಕೊಡಲ್ಲ ಅಂದಿದ್ರು. ಸೊ ಸೇಮ್ ಮುಂದುವರಿಸಿದ್ದಾರೆ, ಕ್ಲಾರಿಟಿ ಇದೆ ಅವರಿಗೆ, ನಾನು ಇಲ್ಲಿ ಯಾವುದೇ ನಾಯಕರನ್ನ ಭೇಟಿ ಮಾಡಲ್ಲ, ನನಗೇನು ಬೇಕೋ ಅದು ಮುಗಿಸಿ ವಾಪಸ್ ಬರ್ತೀನಿ ಅಂತ. ಐ ಆಮ್ ರೈಟ್? ಹೌದಾ? ಹರೀಶ್, ಇವತ್ತು ಏನು ಹೈದರಾಬಾದಿಂದ ನೇರವಾಗಿ ಬಂದಂಥ ದೇವೇಗೌಡರು ತಮ್ಮ ನಿವಾಸಕ್ಕೆ ಹೋಗುವ ಮಾರ್ಗದ ಮಧ್ಯದಲ್ಲಿ ಕುಮಾರಕೃಪಾ ಗೆಸ್ಟ್ ಹೌಸ್ಗೆ ಬಂದು ಭೇಟಿ ಕೊಟ್ಟು ಸುಮಾರು 10 ನಿಮಿಷಗಳ ಕಾಲ ತಮ್ಮ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಡ್ಯಾನಿಶ್ ಆಲಿ ಅವರ ಜೊತೆ ಮಾತುಕತೆಯನ್ನು ನಡೆಸಿರುವಂಥದ್ದು. ಸುಮಾರು 10 ನಿಮಿಷ ಕಾಲ ಸಪರೇಟ್ ಆಗಿ ಡ್ಯಾನಿಶ್ ಆಲಿ ಮತ್ತು ದೇವೇಗೌಡರು ಮಾತುಕತೆ ನಡೆಸಿದರೆ, ಬಹುತೇಕ ಇವತ್ತಿನ ಸಮನ್ವಯ ಸಮಿತಿಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆಗೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಬಹುಶಃ ಡ್ಯಾನಿಶ್ ಆಲಿ ಜೊತೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಅವರು ಕೂಡ ಸಮಿತಿಯ ಒಬ್ಬರು ಸದಸ್ಯರು. ಕುಮಾರಸ್ವಾಮಿ ಅವರು, ಡ್ಯಾನಿಶ್ ಆಲಿ ಅವರು, ಕೆ ಸಿ ವೇಣುಗೋಪಾಲ್, ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್, ಇವರು 5 ಜನರ ಒಂದು ಸಮ್ಮುಖದಲ್ಲಿ ನಡೆಯುವಂತಹ ಸಭೆ ಆಗಿರೋದ್ರಿಂದ ಅಲ್ಲಿ ಜೆಡಿಎಸ್ ನ ಪರವಾಗಿ ಮಾಡಬೇಕಾದಂತಹ ವಾದವೇನು, ಹಿಡಬೇಕಾದಂತಹ ಬಿಗಿಪಟ್ಟೇನು ಅನ್ನುವಂಥದ್ರ ಬಗ್ಗೆ ಬಹುಶಃ ಡ್ಯಾನಿಶ್ ಅಲಿ ಅವರ ಜೊತೆ ಚರ್ಚೆ ಮಾಡಿರುವಂತಹ ಸಾಧ್ಯತೆ ಇದೆ. ಮತ್ತು ಅದಲ್ಲದೆ ಒಟ್ಟಾರೆ ಬೆಳವಣಿಗೆಗಳ ಜೊತೆಗೆ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ವೇಣುಗೋಪಾಲ್ರನ್ನು ಭೇಟಿ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ವೇಣುಗೋಪಾಲ್ ಅವರ ಜೊತೆ ಯಾವುದೇ ಮಾತುಕತೆಯನ್ನು ನಡೆಸಿಲ್ಲ. ತಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ನೇರವಾಗಿ ಇಲ್ಲಿಂದ ತಮ್ಮ ನಿವಾಸಕ್ಕೆ ವಾಪಸ್ ತೆರಳಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ದೇವೇಗೌಡರು ಬಂದು ಕೆ ಸಿ ವೇಣುಗೋಪಾಲ್ ಅವರ ಜೊತೆ ಮಾತುಕತೆ ಆಡುವ ಮುಖಾಂತರವಾಗಿ ಮತ್ತಷ್ಟು ಮೈತ್ರಿ ಸೂತ್ರದ ವಿಚಾರದಲ್ಲಿ ಆಗಿರ್ತಕ್ಕಂಥ ಗೊಂದಲಗಳ ಬಗ್ಗೆ ಪರಿಹಾರ ಮಾಡುವ ಪ್ರಯತ್ನ ಮಾಡ್ತಾರೆ ಅಂತ ಅನ್ಕೊಂಡಿದ್ದು, ಅದ್ಯಾವುದಕ್ಕೂ ಅವಕಾಶ ಕೊಡದ ರೀತಿಯಲ್ಲಿ ತಮ್ಮ ಪ್ರಧಾನ ಕಾರ್ಯದರ್ಶಿಯನ್ನು ಒಬ್ಬರೇ ಮೀಟ್ ಆಗಿ ವಾಪಸ್ ಹೋಗಿದ್ದಾರೆ. ಹರೀಶ್, ಸಮನ್ವಯ ಸಮಿತಿಯಲ್ಲಿ ಕಾಂಗ್ರೆಸ್ನವರು ನಿರ್ಣಯ ತಗೋತಾರೆ, ಇಬ್ರು ಕೂಡ ಮಾತಾಡ್ತಾರೆ. ಅಂದಮೇಲೆ ಜೆಡಿಎಸ್ ಹೈಕಮಾಂಡ್ ಅಂತೂ ಇಲ್ಲೇ ಇದೆ, ಬಟ್ ಕಾಂಗ್ರೆಸ್ನವರು ಹೈಕಮಾಂಡ್ ಕೇಳಲೇಬೇಕಾ ಫೈನಲ್ ಆಗಿ? ಬಟ್ ದೇವೇಗೌಡರು ಹೈಕಮಾಂಡ್ ಜೊತೆನೆ ಟಚ್ ಅಲ್ಲಿ ಇದ್ದಾರಲ್ಲ ಸುಕೇಶ್. ಖಂಡಿತ ಹೌದು, ಅವ್ರ ಜೊತೆ ಟಚ್ ಅಲ್ಲಿದ್ದಾರೆ. ಇವತ್ತಿನ ಸಮನ್ವಯ ಸಮಿತಿಯ ಅಥವಾ ಎಲ್ಲಾ ಸೂತ್ರಗಳಿಗೂ ಕೂಡ ಕಾಂಗ್ರೆಸ್ ಹೈಕಮಾಂಡೇ ಮಧ್ಯಪ್ರವೇಶ ಮಾಡುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದೇ ರೀತಿ ದೇವೇಗೌಡರು ಎಲ್ಲವನ್ನೂ ಮಧ್ಯಪ್ರವೇಶ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಂತ ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿ ಸಲಹೆ ಸೂಚನೆಗಳನ್ನ ದೇವೇಗೌಡರಿಂದ ಪಡಿಬಹುದು, ಆದರೆ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾಗಿ ಎಲ್ಲವನ್ನೂ ಅವ್ರು ಮಾತನಾಡಿಲ್ಲ ಮತ್ತು ಎಲ್ಲದಕ್ಕೂ ಮಧ್ಯಪ್ರವೇಶವನ್ನ ಮಾಡಿಲ್ಲ. ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರೇ ಬರ್ತಾರೆ ಅಂತಲ್ಲ, ದೆಹಲಿಯಿಂದ ಅವರ ಪ್ರತಿನಿಧಿಯಾಗಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಹೈಕಮಾಂಡ್ನ ಪ್ರತಿನಿಧಿಯಾಗಿ ರಾಜ್ಯಕ್ಕೆ ಬರುವಂತದ್ದು ಮತ್ತು ಅವರೇ ಸಮನ್ವಯ ಸಮಿತಿಯಲ್ಲಿ ಇರೋದ್ರಿಂದ ಕೆ ಸಿ ವೇಣುಗೋಪಾಲ್ ಸಹಜವಾಗಿಯೇ ಹೈಕಮಾಂಡ್ ನಾಯಕರ ಜೊತೆ ಅವರು ವೈಯಕ್ತಿಕವಾಗಿ ಚರ್ಚೆಯನ್ನು ಮಾಡಿರ್ತಾರೆ. ಅದನ್ನೇ ಇಲ್ಲಿ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ಅವರ ಬಳಿ ಕೂಡ ಹೇಳ್ಕೊಂಡಿರ್ತಾರೆ. ಯಥಾವತ್ತಾಗಿ ಅವರು ಮೂರು ನಾಯಕರ ನಡುವೆ ನಡೆದಂತಹ ಸಭೆಯಲ್ಲೂ ಕೂಡ ಇದು ಚರ್ಚೆಗೆ ಬಂದಿರುತ್ತೆ. ಮತ್ತು ಈಗ ಆರಂಭ ಆಗ್ತಕ್ಕಂಥ ಸಮನ್ವಯ ಸಮಿತಿ ಸಭೆಯಲ್ಲಿ ಸಹಜವಾಗಿ ತಮ್ಮ ಅಜೆಂಡಾವನ್ನು ಕಾಂಗ್ರೆಸ್ ನಾಯಕರುಗಳು ಈಗ ಜೆಡಿಎಸ್ ಮುಂದೆ ಇಡ್ತಾರೆ. ಜೆಡಿಎಸ್ನವರು ತಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕಾಂಗ್ರೆಸ್ ನಾಯಕರ ಮುಂದೆ ಇಡ್ತಾರೆ. ಸಮನ್ವಯಕಾರಿಯಾಗುವಂತ ಅಥವಾ ಸಮಾನ ಮನಸ್ಕತೆಯಲ್ಲಿ ಒಪ್ಪಿಕೊಳ್ಳಬಹುದಾದಂತಹ ರೀತಿಯ ಒಂದು ತೀರ್ಮಾನಕ್ಕೆ ಬರುವ ಮುಖಾಂತರವಾಗಿ ಬಜೆಟ್ಗೆ ಅವರು ಸಿದ್ಧತೆಯನ್ನು ಆರಂಭಿಸಬೇಕಾಗುತ್ತೆ. ಇದು ನಾರ್ಮಲ್ ಡೇಸ್ ಅಲ್ಲಿ ಸಮನ್ವಯ ಸಮಿತಿ ಸಭೆ ಅಂದ್ರೆ ಇಷ್ಟು ಬೆಳವಣಿಗೆ ಪಡ್ಕೋತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯನವರು ಧರ್ಮಸ್ಥಳದಲ್ಲಿ ಮಾತನಾಡಿದ ವಿಡಿಯೋ ವೈರಲ್ ಆದ್ಮೇಲೆ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಸಿದ್ದರಾಮಯ್ಯನವರು ಈಗ ಫಸ್ಟ್ ಟೈಮ್ ಮುಖಾಮುಖಿ ಆಗ್ತಿದ್ದಾರೆ. ಡ್ಯೂ ಫೀಲ್
ಒಂದ್ ರೀತಿ ಸಿದ್ದರಾಮಯ್ಯನವರು ಇನ್ನೂ ಒಂದ್ ಬಿಗಿಪಟ್ಟು ಹಿಡಿದಿರ್ತಾರೆ, ಎಚ್ ಡಿ ಕುಮಾರಸ್ವಾಮಿ ಅದಕ್ಕೊಂದು ಟಾಂಗ್ ಕೊಡ್ತಾರೆ, ಆ ಥರದ್ದು ನಡೆಯುತ್ತಾ? ಇಲ್ಲ ಇಬ್ಬರು ಕೂಡ ಈಗಾಗಲೇ ಟ್ವೀಟ್ ಮಾಡ್ಕೊಂಡಿದ್ದಾರಲ್ಲ, ಒಬ್ರಿಗೊಬ್ರು ನಾವು ವಿಧಿ ವಿಚಾರಾಗಿ ಏನು ಪ್ರಾಬ್ಲಮ್ ಇಲ್ಲ ಅಂತ, ಆ ಥರದ ನಡವಳಿಕೆ ಕಂಡು ಬರ್ತಾ ಇದೆಯಾ? ಹರೀಶ್ ಅವರು ಏನು, ಹರೀಶ್ ಅವರು ಧರ್ಮಸ್ಥಳದಲ್ಲಿ ಮಾತನಾಡಿದಂತ ವಿಚಾರ ಏನಿದೆ, ಆ ನಂತರದಲ್ಲಿ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಇಬ್ರು ಕೂಡ ಒಟ್ಟಿಗೆ ಸೇರ್ತಾ ಇದ್ದಾರೆ ಮೊದಲ ಬಾರಿಗೆ ಅನ್ನುವಂಥದ್ದು ವಿಶೇಷ ಮತ್ತು ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ ವಿಚಾರ. ಹೌದು, ಅದು ಒಂದು ಕಡೆ ಆಗಿದ್ರು ಕೂಡ ಸಹಜವಾಗಿ ಬಜೆಟ್ ನಲ್ಲಿ ಎಲ್ಲಿಂದ ಹಣಕಾಸಿನ ವ್ಯವಸ್ಥೆ ಏನು, ಆದಾಯದ ಮೂಲವೇನು, ಅಥವಾ ಎಲ್ಲಿಗೆ ಕೊರತೆ ಆಗುತ್ತೆ, ಇವೆಲ್ಲದರ ಬಗ್ಗೆ ಬಹುಶಃ ವಿಸ್ತೃತವಾದ ಒಂದು ಚರ್ಚೆ ನಡೆಯುತ್ತೆ. ಅದು ಆ ಒಂದು ಸಮಿತಿಯ ಇನ್ನುಳಿದ ಸದಸ್ಯರಿಗಿಂತ ಹೆಚ್ಚು ಅರ್ಥಪೂರ್ಣವಾಗಿ ನಡೆಯಬಹುದಾದಂತಹ ಚರ್ಚೆ ಅಂದ್ರೆ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಅವರ ನಡುವೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ಸುಮಾರು 5 ವರ್ಷ ಮುಖ್ಯಮಂತ್ರಿ ಆಗಿದ್ದವರು, ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ದಾಗಲೂ ಸೇರಿದಂತೆ ಸುಮಾರು 13 ಬಾರಿ ಬಜೆಟ್ ಅನ್ನು ಮಂಡಿಸಿದಂತವರು, ಮತ್ತು ಸರ್ಕಾರದ ಆಗುಹೋಗುಗಳು ಮತ್ತೆ ಹಿಂದಿನ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ರಿಂದ ರಾಜ್ಯದ ಆರ್ಥಿಕ ಸ್ಥಿತಿಗತಿ ಏನು ಎಲ್ಲ ಸಂಪೂರ್ಣ ಮಾಹಿತಿ ಇರುವಂತದವರಿಗೆ, ಮತ್ತು ಈಗ ಸರ್ಕಾರದ ಚುಕ್ಕಣಿಯನ್ನು ಹಿಡಿದಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಪ್ರಸ್ತುತ ಆರ್ಥಿಕ ಸ್ಥಿತಿಗತಿ ಏನು, ಬೊಕ್ಕಸದಲ್ಲಿ ಎಷ್ಟಿದೆ, ಎಷ್ಟನ್ನ ತರಲಿಕ್ಕೆ ಸಾಧ್ಯ, ಎಷ್ಟನ್ನ ಹಂಚಿಕೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂತ ಮಾಹಿತಿ ಅವರ ಬಳಿ ಇದೆ. ಅವರಿಬ್ಬರು ಕೂತು ಮಾತನಾಡುವಂತಹ ಆರ್ಥಿಕ ಲೆಕ್ಕಾಚಾರ ಅಂಕಿಅಂಶಗಳ ಮಾತುಕತೆ ಏನಿದೆ, ಅದೇ ಇವತ್ತಿನ ಒಂದು ಸಭೆಯ ಹೈಲೈಟ್ ಮತ್ತು ಅದೇ ಮಹತ್ವಪೂರ್ಣವಾದ ಚರ್ಚೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಕೇಶ್ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ಕೆಲವೇ ಕ್ಷಣದಲ್ಲಿ ಸಮನ್ವಯ ಸಮಿತಿ ಸಭೆ ಆರಂಭ ಆಗುತ್ತೆ, ಅದಾದ ನಂತರದಲ್ಲಿ ಏನೇನು ಬೆಳವಣಿಗೆ ಆಗುತ್ತೆ ಕಾದು ನೋಡೋಣ.